ಇನ್ನೊಂದ್ಸರಿ ಹೇಳು, ಯಾವ ಗಂಗೆ? ಗಂಗೆ ತುಂಬದೆ ಯಾವಾಗ? ಗಂಗೆ ತುಂಬ ನಿನ್ನೆ ಸಂಜೆ. ನಿನ್ನೆ ಅಂತಂದ್ರೆ ಚತುರ್ದಶಿ ಅಂದ್ರೆ ತ್ರಯೋದಶಿ ಸಂಜೆ. ತ್ರಯೋದಶಿ ಸಂಜೆ ಗಂಗೆ ತುಂಬುದು. ಕೆಲವರು ಕೆಲವು ಸೀತಾಪುರ ಕಡೆ ಎಲ್ಲ ಇವತ್ ಬೆಳಿಗ್ಗೆ ತುಂಬುತ್ತಾರು. ಸ್ನಾನ ಗಿನ ಮಾಡ್ಕೊಂಡು ಪದ್ಧತಿ ಸರಿಯೋದು. ನಮ್ಮಲ್ಲಿ ಹಿಂಗ್ ಮಾಡಿದ್ರೆ ಹಂಗೆ ಮಾಡ್ತೇನೆ. ಹಂಗ ಸ್ನಾನ ಮಾಡ್ಕೊಂಡು ಅಲ್ಲ ಅನ್ನ ಸ್ನಾನ ಮಾಡ್ಕೊಂಡು ಇರ್ಕಲ್ಲ, ಬೆಳಿಗ್ಗೆ ಮುಂಚೆ ಸ್ನಾನ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಗಂಗೆ ತುಂಬುತ್ತಾ. ಕೆಲವ್ರು ನಮ್ಮಲ್ಲಿ ಎಂತ ಹೇಳ್ತಂದ್ರೆ ಆ ನೀರನ್ನೇ ಸ್ನಾನ ಮಾಡವು ನಾವು ಅಂತ ಇದ್ರು. ತಲೆ ಸ್ನಾನ ಇವತ್ ಮಾಡವು, ಆ ಗಂಗೆ ತುಂಬಿಕೊಂಡು ನೀರನ್ನೇ ಮಾಡವು ಅಂತ ನಮ್ಮಲ್ಲಿ ಪದ್ಧತಿ. ಯಾವ ಸರಿಯ ಗೊತ್ತಿಲ್ಲ ಹಂಗೆ. ಅದನ್ನ ಆ ಹಂಡೆ ಕೊಯ್ಕೊಂಬ ಆ ನೀರ ಅಂದ್ರೆ ಈಗ ತ್ರಯೋದಶಿ ದಿನ, ತ್ರಯೋದಶಿ ದಿನ ರಾತ್ರಿ ಗಂಗೆ ತುಂಬದ್ಗುಂದ್ರೆ ಈಗ ಮನೆ ಹೆಂಗಸರು ಹೋಗಿ ಪ್ರತಿಯೊಬ್ಬರು ಮನೆಯಲ್ಲೂ ಬಾವಿಲಿ ನೀರ್ ಸೇದಿ ಹೋಗಿ ನೀರ್ ಸೇದಿ ಅಲ್ಲಿ ನೀರ್ ಸೇದಿ ಆದ ಕೂಡ ಆ ಸೇದಿದ ನೀರೆಲ್ಲ ಚಿಮುಕ್ಸಿ ಬಂದವರಿಗೆಲ್ಲ ಬಂದವರಿಗೆಲ್ಲ ತುಂಬಿಸಿ ಅದನ್ನ ಪೂಜೆ ಮಾಡ್ಕೊಳ್ಳೋ. ಮೊದಲು ಗಂಗೆ ತುಂಬಿಕೊಂಡು ಪೂಜೆ ಮಾಡ್ಕೊಂಡು ಹಣ್ಣು ಕಾಯಿ ಎಲ್ಲ ಮಾಡ್ಕೊಂಡು ಅಲ್ಲೇ ಬಾವಿ ಕಟ್ಟೆ ಮೇಲೆ ಇಟ್ಕೊಂಡು ಪೂಜೆ ಮಾಡಿ ಕಾಯಿ ಹೊಡೆದು ತುಂಬಿಕೊಂಡು ಅದಕ್ಕೆಲ್ಲ ಅವರಿಗೆಲ್ಲ ಶನಿವಾರ ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ಮುತ್ತೈದರಿ ಮಾಡಿ ಆ ನೀರನ್ನ ಒಂದ್ ಸ್ವಲ್ಪ ನೀರ ಅಂದ್ರೆ ಒಂದ್ ಚೆಂಬಾಗಿ ಎರ್ಸ್ಕೊಂಡಿತ್ತು. ಆ ಚೆಂಬಾಗಿ ಎರ್ಸ್ಕೊಂಡು ಒಳಗ್ ತಂದ್ಕೊಳ್ಳೋದನ್ನ ಪೂರ ಒಳಗ್ ತಂದು ಏನ್ ಮುಂದೆ ಇಟ್ಕೊಂಡು ಆ ಚೆಂಬ ನೀರ್ ತಗೊಂಡೋಗಿ ಮತ್ತೆ ಹಂಡೆಗೆ ಹಾಕೋದು. ತೊಂದ್ರೆ ಅದಂಗ ಇದಂಗೆ ಹಂಗೆ ಹಂಡೆ ನೀರ್ ಹಾಕಿ ಹಂಡೆ ಹಾಕೊಂಡು ಅಲ್ಲಿ ಮುಗಿಸ್ತು. ನಿನ್ನ ಕತ್ತಿ ಆಯ್ತಾ? ಇವತ್ತು ಬೆಳಿಗ್ಗೆ ಬೆಂಕಿ ಒಟ್ಕೊಂಡು ಮದುವೆ ಬೆಳಿಗ್ಗೆ ಎದ್ದು ಕೂಡ ಮಕ್ಕ ತೊಳೆದು ಈ ಬೂರಿಗಪ್ಪು ಬೂರಿಗಪ್ಪು ಇಡೋದು. ಬೂರಿಗಪ್ಪು ಒಳ್ಳೆಣ್ಣೆ ದೀಪ ಹಚ್ಚಿ ಮೇಲಿಂದ ಒಂದು ಕೊಬ್ಬರದ ಒಂದು ಕೊಬ್ಬರದ ಹುಟ್ಟಾಗ್ಲಿ ಅಥವಾ ಬೆಂಕಿ ಕತ್ತಿ ಕತ್ತಿ ಆಗ್ಲಿ ಅಥವಾ ಇಟ್ಟು ಒಳ್ಳೆಣ್ಣೆ ದೀಪ ಒಳ್ಳೆಣ್ಣೆ ದೀಪ ಒಳ್ಳೆಣ್ಣೆ ಒಳ್ಳೆಣ್ಣೆ ಅಂತಂದ್ರೆ ಶೇಂಗಾ ಎಣ್ಣೆ. ಶೇಂಗಾ ಎಣ್ಣೆ ಅದಕ್ಕೆ ದೀಪ ಹಚ್ಚಿ ಇಟ್ಟು ಅದಕ್ಕೆ ಇಟ್ಟಿಕೆ ಅದ್ರ ಮೇಲೆ ಎಣ್ಣೆ ಅನ್ಸ ಕೊಬ್ರು ಗೋವಿ ಎಣ್ಣೆ. ಗೋವಿ ಎಣ್ಣೆ ಅನ್ಸೋದು ಅಂದ್ರೆ ಅರಿಶಿನ ಎಣ್ಣೆ. ಅರಿಶಿನ ಎಣ್ಣೆ ಹಚ್ಚಿ ಅಕ್ಷತೆ ಹಾಕಿ ಹೂ ಹಾಕಿ ಕೈ ಮುಗಿಯೋದು. ಅದಕ್ಕೆ ಈಗೆಲ್ಲ ಹಿಂಗ್ ಸೌರ ಒಂಥರ ಮೈಗೆಲ್ಲ ಬರೀ ಹಣಿಗೆಲ್ಲ ಮೈಗೂ ಎಲ್ಲ ಹಿಂಗ್ ಸೌರ ಒಂದ್ಕೆ ಇವತ್ತು ಕೊಟ್ಟಾಕ ಇಷ್ಟ ಮಾಡಿ ಬಿಟ್ಕೊಂಡು. ಇವತ್ತು ಅಂದ್ರೆ ಇವತ್ತು ನರಕ ಚತುರ್ದಶಿ. ನರಕ ಚತುರ್ ಇವತ್ತು ಬರೀ ಅಂದ್ರೆ ಬರ್ತಾವು ಕಡೆಗೆ ಪೂಜೆ ಮಾಡಕರೆ. ಒಂದು ಕೋಳಿಗೆ ಗೋಧಿ ಕಡ್ಲೆ ಅಕ್ಕಿ ಮೂರು ಹಾಕಿ ಮೇಲಿಂದ ಒಂದು ಬಲಿ ಅಂದ್ರ ಕಾಯಿ ಇಟ್ಟು ಕೊಂಚು ಬಾರದು ಕುಂಕುಮ ಹಚ್ಚಿ ಕಣ್ಣು ಇದೆಲ್ಲ ಬಿಡಿಸಿ ರೋಡಿಲ್ಲ ಕಪ್ಪು ಒಳಗೆ ಹಿಂಗ್ ಕಣ್ಣು ಬಿಡಿಸಿ ಕಣ್ಣು ಇರ್ತಾರ ಅದಕ್ಕೆ ಮೇಲಿಂದ ಒಂದು ಹಿಂಗ್ ಇದು ಮಾಡಿದ್ರೆ ಕಣ್ಣು ಕಣಂಗ್ ಕಾಣ್ತಲ್ಲ ಒಂಚೂರು ಕುಂಕುಮ ಹಚ್ಚಿಟ್ಟು ಅದಕ್ಕೆ ಬಲಿ ಅಂದ್ರೆ ಕರ್ಪ ಹಾರು ಹೋಗಿರೋ ಎಲ್ಲ ಹಾಕಿ ಪೂಜೆಪ್ಪ ತುಪ್ಪದ ಬತ್ತಿ ಹಾರ ಮಾಡ್ತಾನೆ ಗೆಜ್ಜಸ್ತ್ರ ಅದ ಹಾಕಿ ಪೂಜೆ ಅದಕ್ಕೆ ಅದು ಕಡಿಗತ್ತಲ್ಲ. ಇದೀಗ ಎಣ್ಣೆ ಅನ್ಸಗೆ ಆಗ್ಲಿ ಇಲ್ಲಿವರಿಗೆ ಒಂದು ಅನ್ನ ಅಂತ ಅತಿ ಪಡ ಕೊಡಕ್ ಮಾಡೋದು. ನಾವು ನೀರಲ್ಲಿ ಇಟ್ಟಿರ್ತ ಗಂಗೆ ತುಂಬಿ ನೀರು ಇತ್ತು ಹತ್ತು ಕಡೆ ಹಂಡಿ ಕೆಕ್ಕೆಂಡೆ ಸ್ನಾನ ಮಾಡುದು ಪೂರಾನು ಅದೂರು ಅಷ್ಟು ಹಾಕೋದಿಲ್ಲ ಒಳಗ್ ತೋರ್ಕ ತೋರವಲ್ಲ ಬೂರ್ಗಪ್ಪ ಹಚ್ಕೊಂಬುದ ಯಾವಾಗ ಎಣ್ಣೆ ಸ್ನಾನ ಯಾವಾಗ ಬೂರ್ಗಪ್ಪ ಅದೇ ಸ್ನಾನ ಆದ ಕೂಡ ಸ್ನಾನ ಹಚ್ಕೊಂಬುದಲ್ಲ ಊಟ ಕಡುಬನ್ನು ಊಟ ಆಗ್ತಲ್ಲ ಮಧ್ಯಾಹ್ನ ಅವಾಗ ಬೂರ್ಗಪ್ಪ ಹಚ್ಕೊಂಡು ನರಕ ಚತುರ್ದಶಿ ದಿನವೇ ಕಬ್ಬು ಕಡುಬಿನ ಊಟ ಕೊಡಬು ಅಂದ್ರೆ ನೀನು ಹೇಳ ಚೀನಿಕಾಯಿ ಕೊಡಬು. ಚೀನಿಕಾಯಿ ಕೊಡಬು ಈಗ ಚೀನಿಕಾಯಿ ಹೆಚ್ಚಿದ್ವಿ ಮಾಡೋದೀಗ ಚೀನಿಕಾಯಿ ಬೆಲ್ಲ ಕಡೆ ಗೋಬಿಗೂ ಹಚ್ಚವ ಕೊಪ್ಪ. ಕೊಪ್ಪ ಅದು ಶಾಸ್ತ್ರಕ್ಕೆ ಅಂತ ಹೇಳ್ತಂದ್ರೆ ಗೋವಿಗೆ ಗೋವಿಗೆ ಹಚ್ಚಿಗೆ ನಾವು ಹಚ್ಚಿರೋ ಗೋವಿಗೆ ಎಣ್ಣೆ ಹಂಚೆಲ್ಲ ಆದ್ಕೂಡ ಸ್ನಾನ ಮಾಡಿಸಿ ಅದಕ್ಕೆ ಕೊಡಬು ಕೊಟ್ಟು ಅದಕ್ಕೆ ಕೊಪ್ಪು ಹಚ್ಚಿ ಇಷ್ಟ ಮಾಡೋ ಅದಕ್ಕೆ ಮಾಡ್ಕೊಂಡು ನಾವು ಹಚ್ಚಿರೋ ಪದ್ಧತಿ. ಈಗ ಬಲಿ ಅಂದ್ರೆ ಬಬ್ದು ಸಾಯಂಕಾಲ ಅಲ್ಲ ಸಂಜೆಗೆ ಅಲ್ಲ ಈ ನಿಂಗೆ ಸಂಜೆ ಈಗ ಅಲ್ಲ ಇದು ಮಧ್ಯಾಹ್ನ ಪೂಜೆ ಮಾಡೋ ಹೊತ್ತಿಗೆ ಬಲಿ ಅಂದ್ರೆ ಬರ್ಸೋದು. ಮಧ್ಯಾಹ್ನ ಪೂಜೆ ಹೊತ್ತಿಗೆ ಇವತ್ತು ನಾಳೆ ನಾಡ್ದು ಇದಾಗ್ಕೊಳ್ಳಿ ಬೂರ್ಗಳಾಗಿದ್ ಇವತ್ ರಾತ್ರಿ ಬೂರ್ಗಳಾಗಿದ್ದು ನಿನ್ನೆ ರಾತ್ರಿ. ಓ ಗಂಗೆ ತುಂಬಾ ದಿವಸ ಬೂರ್ಗಳಾಯ್ದು ತ್ರಯೋದಶಿಗೆ ಬೂರ್ಗಳಾಯ್ದು. ತ್ರಯೋದಶಿ ರಾತ್ರಿ ಬೆಳಿಂಗ್ ಯಾವ್ದ ಕಾಯ್ತಾ ಅದು ಬೂರಿ ಬಂದಿತ್ತು. ಈಗ ಈ ಬಾವಿಗೆ ಹಿಂದ್ ಸುತ್ತಿದ್ವಲ್ಲ ಬಳ್ಳಿನ ಎಂತ ಬಳ್ಳಿ ಅದು
ಮಾಲಿಂಗನ್ ಬಂದು ಸುತ್ತಿದ್ದಿ ಮಾಮಿಗಲ್ಲ ಅದು ಹಂಡೆಕ್ಕೆ. ಸೋ ಮಾಮಿಗೆ ಅಂದ್ರೆ ಹಂಡೆಕ್ಕೆ, ಹಂಡೆಕ್ಕೆ ಮಾಲಿಂಗನ್ ಬಳ್ಳಿ ಅದು ಎಂತ ಕಾಕ್ತಾನೆ ಗೊತ್ತಿಲ್ಲ. ಮಾಲಿಂಗನ್ ಬಳ್ಳಿ ಸುತ್ತದು ಎಂತಕ್ಕೆಲ್ಲ ಪೌಡರ್ ಮಾಲಿಂಗನ್ ಬಳ್ಳಿ ಅಂತ ಹಾಕ್ಬೋ. ಅದು ಈ ಕಾರೆ ಮುಳ್ಳು ಮತ್ತಿನ್ನೆಂಥದ್ದು ಸುತ್ತಿತ್ತಲ್ಲ ಒಂದಿಷ್ಟು ಎಂಥದ್ದು ಹೌದು ಕಾರ್ತಿಕಕ್ಕೆ ಸತ್ಯ ತಗೋಬರ್ತೀಯ ಕಾರೆ ಮುಳ್ಳು ಮಚ್ಚಂತದ್ದು ಗುಟೆಗೆರೆದಿದೆ ನೆಲ್ಲಿ 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 ಕೊನಿಕೆ ಕಾರೆ ಮುಳ್ಳಿ ನೆಲ್ಲಿ ಕೊನಿಕೆ ಕಾರೆ ಮುಳ್ಳು ಅದು ಕಾರ್ತಿಕ ಪೂಜೆಗೆ ತುಳಸಿ ಕಟ್ಟಿ ಶಕ್ಸದ ಅದು ಅವತ್ತು ತ್ರಯೋದಶಿಗನು ದ್ವಾದಶಿಗ ಅದು ಅದು ದ್ವಾದಶಿ 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 ಅಂದ್ರೆ ಈಗ ನಾಡದು ಶುಕ್ರವಾರ ಹಬ್ಬ ಈಗ ನರಕ ಚತುರ್ದಶಿ ಆದ್ಮೇಲೆ ಮಹಾಲಯ ಅಮಾವಾಸ್ಯೆ ದ್ವಾದಶಿ ಬರ್ತಲ್ಲ ಅದೇ ದ್ವಾದಶಿಗೆ ಕಾರ್ತಿಕ ಮಾಲಯ ಅಮಾವಾಸ್ಯೆ ಮಾಲಾಮಯ ಅಮಾವಾಸ್ಯೆ ಕಳೆದು ಮೂರ್ ದಿವಸವೇ ಪಾಡ್ಯ ಬಲಿ ಪೂಜೆ ಅದು ಆಗಿ ಹನ್ನೆರಡು ದಿವಸಕ್ಕೆ ಬಲಿ ಪೂಜೆ ದಿನವೂ ಸೇರಿ ಹನ್ನೆರಡನೇ ದಿವಸಕ್ಕೆ ಕಾರ್ತಿಕ ತುಳಸಿಘಟ್ಟ ಕಾರ್ತಿಕ ಕಾರ್ತಿಕ ಭಾನುವಾರ ಭಾನುವಾರ ಅಲ್ಲ ಭಾನುವಾರ ವಸ್ತು ಹುಡುಕಾಗ್ತು ವಸ್ತು ಹುಡುಕು ಅಂದ್ರೆ ಎಂತದ್ದು ವಸ್ತು ಹುಡುಕೋದು ಎಂತದ್ದು ಇಲ್ಲ ಒಡಿಯೋದಿಕ್ಕ ಹಬ್ಬ ಮತ್ತೆ ಕೆಲವು ಕಾಯಿ ಹೊಡಿಯದ್ದು ಕಾಯಿ ಅವತ್ತು ಹೊಡಿತ ಭೂತ ಚೌಡಿಗೆಲ್ಲ ಕೆಲವು ರೈತರಲ್ಲ ಹೊಡಿತ ರೈತರು ಹೊಡಿತ ನಾವು ನಮ್ ಜನ ಕೆಲವರು ಅವತ್ತು ಆಗದೆ ಹೋದ್ರೆ ಮಾಡಕ್ಕೆ ಭೂತ ಚೌಡಿ ಚೇಳಿಂಗ ಇರ್ತಲ್ಲ ಅಮ್ಮ ತುಂಬಾ ಹೋಗ್ತಾರೆ ಕಾಯಿ ಹೊಡಿಯೋದು ಮತ್ತೆ ಹೊಡಿಯೋದಿಕ್ಕಲ್ಲ ಹಬ್ಬ ಅವತ್ತು ನಮ್ಮಲ್ಲಿ ನಾವು ಅವತ್ತು ಹಬ್ಬದ ದಿವಸ ಅಂದ್ರೆ ದೀಪಾವಳಿ ಹಬ್ಬ ಅಂದ್ರೆ ಈಗ ಅದೇ ಪಾಡ್ಯ ಬಲಿ ಪಾಡ್ಯಕ್ಕೆ ಹೊಡಿತು ಈಗ ಬಲಿ ನರಕ ಚತುರ್ದಶಿ ದಿನ ಬಂದು ಅಮಾವಾಸ್ಯ ದಿನ ಎಂತದ್ದು ಎಂತ ವಿಶೇಷ ಇಲ್ಲ ಅಮಾವಾಸ್ಯ ದಿವಸ ಪೂಜೆ ಮಾಡ್ತಾವ್ರು ಮಾಡವ ಆದ್ರೆ ಬೇರೆ ಎಂತ ವಿಶೇಷ ಇಲ್ಲ ಬೇರೆ ಎಂತ ವಿಶೇಷ ಇಲ್ಲ ಹೋಗಿಗಳಿಗೆ ಮಾಡ್ಕೊಂಡ್ ಮಾಡ್ಕೊತ ಅವತ್ತು ಎಲ್ಲ ಕೊಟ್ಟಿಗೆ ಪಟ್ಟಿಗೆ ತೊಳೆಯದ ಮಾಡದ ಸ್ವಾರಣ ಕಟ್ಟದು ಎಲ್ಲ ಮಾಡ್ತಾರೆ ನಾಳೆ ಬರ್ತಾರೆ ಈ ಗೋವಿಗೆ ಎಣ್ಣೆ ಹಚ್ಚಕರೆ ಅಷ್ಟೊತ್ತಿಗೆ ಎಲ್ಲ ಈ ಕೆಮ್ಮಣ್ಣು ಜೇಡಿ ಎಲ್ಲ ಜೋಡೋದೆಲ್ಲ ಮಾಡಿರ್ತಲ್ಲ ಕೆಮ್ಮಣ್ಣು ಜೇಡಿ ಎಲ್ಲ ಅದು ಇವತ್ ಮಾಡ್ತಾರೆ ಅದು ಎಣ್ಣೆಸತ್ತಿಗೆ ಮಾಡುವಂತೇನಿಲ್ಲ ಇವತ್ತು ಬೂರಿಗೆಲ್ಲ ಇವತ್ ಬೂರಿ ಬರ್ತಲ್ಲ ಇವತ್ ಕೆಮ್ಮಣ್ಣು ಜೇಡಿ ಕೊಟ್ಟಿಗೆಲ್ಲ ಹಚ್ಚು ಡಾಕ್ ಹೊಡಿಯೋದು ಅದೇ ಈ ಕಲ್ಟಕ್ಕೆ ಹಾಕ ಕಟ್ಟಿಕೊಂಡು ಕೊಡಿಯೋದು ಇವತ್ತಲ್ಲ ದಾ ಕೊಡಿ ನಾಡ್ ಸ್ನಾನ ಮಾಡಿಸ್ಕೊಂಡು ಮತ್ತೆ ಹಬ್ಬ ದಿವಸ ಸ್ನಾನ ಮಾಡ್ಕೊಂಡು ಅವತ್ತು ಹಾಕು ಬೆಳಗಿನ ಜಾವ ಕೆಮ್ಮಣ್ಣು ನಿನ್ನೆ ಹೊಡೆದ್ರು ಹೊಡಿಲಿಲ್ಲ ಇವತ್ತು ಹೊಡೆದ್ರು ಹೊಡಿಲಿ ಅಲ್ಲಿ ಎಲ್ಲ ಬದಿಗೂ ಮನೆ ಬದಿಗೆಲ್ಲ ಕೆಮ್ಮಣ್ಣು ಜೇಡಿ ಎಲ್ಲ ಬಳಿತಿದ್ದವರು ಪಟ್ಟೆ ಪಟ್ಟೆ ಮಾಡಿ ಎಲ್ಲ ಹೊಡಿತಿದ್ವಲ್ಲ ಅದು ಎಲ್ಲಿ ಹೊಡೆಯೋದು ಹೊಡಿತ ಇವತ್ತೇ ಹೊಡಿದು ಇವತ್ತೇ ಮನೆ ಮನೆಗೆಲ್ಲ ಹೊಡಿಯೋದಿಲ್ಲ ಮತ್ತೆ ಮನೆಗೆ ಅಂದ್ರೆ ಇದೆ ಗುದ್ಲಿ ಹಾರೆ ಬುಟ್ಟಿ ಒಳ್ಳು ಮತ್ತೆ ಗುರಿಕಲ್ಲು ಕಲ್ಲು ಹೊಡಿತ ಒಲೆ ಪೂಜೆ ದೊಡ್ಡಕ್ಕೂ ಜೇಡಿಗೆ ಒಣಗು ದೊಡ್ಡಕ್ಕೂ ಹಚ್ಚಿ ಎಲ್ಲ ಹಚ್ಚು ಜಾತ್ರೆಗೆಲ್ಲ ಹಚ್ಚಿ ಬಿಡವು ಮತ್ತೆ ಈ ಊರಿಗೆ ತೋರಣ ಕಟ್ಟಕ ತೋರಣಕ್ಕ ಕಂಬಕ್ಕು ಎಲ್ಲ ಗಮನ ನಾಳೆ ಗೊತ್ತಾ ಗೊತ್ತ ನಾಳೆ ಅದು ಊರೆಲ್ಲ ನಾಳೆ ಸಂಜೆ ಮತ್ತೆ ಕೊಟ್ಟ ಅವತ್ತು ಆರು ಬೆಳಿಗ್ಗೆ ಮತ್ತಂಕ ಸಿಕ್ಕೋದಿಲ್ಲ ಅಲ್ಲಿ ಜನ ನಾಳೆ ಕೊಟ್ಟ ದೀಪಾವಳಿ ದೀಪ ಹಾಕೋದು ಒಂದು ಚೆನ್ನಾಗಿದ್ದು ದೀಪ ಮಾಡಿದ್ದು ತೂಗು ದೀಪ ಎಂತ ಆಕಾಶ ಬುಟ್ಟಿ ಮಾಡಿದ್ದು ಚಲೋ ಇತ್ತು ಹೊಡೆದ್ ಕಳಿಸಕ್ಕೆ ಹೊಡೆದ ಕಳಿಸ್ತಾ ಹೇಳ್ತಿ ಅದೀಗ ತಡಿ ಗೋಪೂಜೆ ಬಿಟ್ಬಿಟ್ಟು ಗೋಪೂಜೆ ನಮ್ಮಲ್ಲಿ ಮಾಡ್ತಲ್ಲ ಅಲ್ಲಿ ಯಲ್ಲಾಪುರ ಕಡೆ ಗೋಪೂಜೆ ಮಾಡೋದಿಲ್ಲ ಅವರು ಗೋವಿನ ಹುಣ್ಣಿಮೆ ಅಂತ ಬೇರೆ ದಿವಸ ಇದ್ದಾಡ ಅವತ್ ಮಾಡ್ತಾಡ ಆದ್ರೆ ಅವ್ರ ಭೂಮಿ ಹುಣ್ಣಿಮೆ ಇಲ್ಲ ಅವ್ರದ್ದು ಭೂಮಿ ಹುಣ್ಣಿಮೆ ಬೇರೆ ಅವಳು ಪೂಜೆ ಮಾಡ್ತಾವ್ರು ನಾವು ಭೂಮಿ ಹುಣ್ಣಿಮೆಗೆ ಏನ್ ಪೂಜೆ ಮಾಡ್ತು ದೊಡ್ಡಕ್ಕೆ ಹೋಗಿ ಅವ್ರ ಗೋಪೂಜೆ ದೊಡ್ಡ ಬುದ್ಧಿನಿಲ್ಲಡ ಅವ್ರದ್ದು ಗೋಪೂಜೆ ಅವಳು ಬೇರೆ ಯಾವ್ದು ಗೋ ಹುಣ್ಣಿಮೆ ಹೇಳೇ ಇದ್ದಾಳ ಅವ್ರದ್ದು ಗಂಜಿ ಹುಣ್ಣಿಮೆ ಅಂತೇಳಿ ಇಲ್ಲಿ ಬರುವಾಗೆ ಮಾಡ್ತಿದ್ದ ಈಗ ಎಂತ ಮಾಡ್ತಾನವ್ರು ಅವರು ಕರೂರು ಶಿಮೇಲೆ ಗಂಜಿ ಹುಣ್ಣಿಮೆ ಅಂತೀರಿ ಹುಣ್ಣಿಮೆ ಬರ್ತಲ್ಲ ಈ ಮುಂದೆ ಹುಣ್ಣಿಮೆ ಬರ್ತಲ್ಲ ಈ ನಾಳೆ ಅಮ್ಮ ಚಾತ ನಾಳೆ ಹದಿನೈದು ದಿವಸಕ್ಕೆ ಹುಣ್ಣಿಮೆ ಬರ್ತಲ್ಲ ಆ ಹುಣ್ಣಿಮೆಗೆ ಅವರು ಪೂಜೆ ಮಾಡ್ತಿದ್ದೆ ನಂಗೆಲ್ಲ ಹೋಗಿದೆ ಇಲ್ಲಿ ಬರೋರಿಗೆ ಅವ ಸುಬ್ಬನ್ನೆಲ್ಲ ಇದ್ಬೇಕಾದ್ರೆ ಅವ್ರು ಮಾಡ್ತಿದ್ದೆ ಈಗ ಮತ್ತೆ ಅವ್ರು ಬದ್ಲು ಮಾಡ್ಕೊಂಡು ಕಂಟವ ಮತ್ತೆ ಹೇಳೋದು ಅಲ್ಲಿ ಈ ಶರಾವತಿ ಅಲ್ಲಿ ಮುಳುಗಡೆಯಿಂದ ಈ ಕಡೆ ಬಂದ ಇದ್ವಲ್ಲ ಅವರು ಅವರು ಗಂಜಿ ಹುಣ್ಣಿಮೆ ಅಂತ ಹುಣ್ಣಿಮೆಗೆ ಮಾಡ್ತಿದ್ದೆ ಮುಂದಿನ ಹುಣ್ಣಿಮೆಗೆ ಹುಣ್ಣಿಮೆ ದಿವಸ ಈಗ ನಮ್ಮಲ್ಲಿ ಪೂಜೆಗೆ ಗೋವಿನ ಪೂಜೆಗೆ
ಅವತ್ತಿನ ದಿವಸ ಗೋವಿಂಪು ಇದು ತೂರ ರೊಟ್ಟಿ ಮಾಡುವಲ್ಲ, ತೂರ ರೊಟ್ಟಿ ಅದಕ್ಕೆ ತೂರ ರೊಟ್ಟಿ ಅದು ತೂರ ರೊಟ್ಟಿ ಮಾಡಿ ಗೋವೆಲ್ಲ ಶೃಂಗಾರ ಮಾಡಿ ಜಂಡೆ ಗಿಂಡೆ ಕಟ್ಟಿ ಅದಕ್ಕೆ ಹಾಕೊಂಡು ಎಲ್ಲ ಮಾಡ್ತಾ. ತೂರ ರೊಟ್ಟಿ, ತೂರ ರೊಟ್ಟಿ ಒಂದೇ ಅಲ್ಲ ಅದಕ್ಕೆ, ತೂರ ರೊಟ್ಟಿ ಪಚ್ಚೆಟೆನೆ ಇದೆಲ್ಲ ಅಡಿಕೆ ಎಲ್ಲವನ್ನು ಕೊಟ್ಟವು ಅದಕ್ಕೆ. ಹಿಂಗಾರ ಹಿಂಗಾರ ಅಡಿಕೆ ಪಚ್ಚೆತೆನೆ ಮತ್ತೆಂತ ಎಲೆ ಕಟ್ತಲ್ಲ, ಅದೆಂತ ಎಲೆ ಅದು? ಅಂಬಡಿ ಎಲೆ, ಅಂಬಡಿ ಎಲೆ, ಅಂಬಡಿ ಎಲೆ ಅದೆಲ್ಲ ಕೊಟ್ಟವ್. ಇವತ್ತೆಲ್ಲ ತಂದಿದ್ರು ಅವೀಗ, ಈಗ ಹೋಗೋ ಪಚ್ಚೆತನೆಯಲ್ಲಿ. ಈ ಕೊಬ್ಬರಿ ಗಿಡಗೂ ಎಲ್ಲ ಕಟ್ಟಿ ಅದನ್ನ ಎಂತದ್ದು ಹೋರಿ ಹಿಡಿಯೋದು ಎಂತದ್ದು? ಅದು ಹೋರಿ ಬಡಿಯೋದು, ಅದು ಮಾಡ್ತದೆ ಹುಣ್ಣಿಮೆಗೆ ಮಾಡ್ತವ್ರು ಆ ಹೋರಿ ಬೆರ್ಸೋದು ಹುಣ್ಣಿಮೆಗೆ. ನಮ್ಮ ಮನೆಗೂ ಮಾಡ್ತಿದ್ರು ದನಕರೆಲ್ಲ ಹೊರಗೆ ಕಳಿಸಿ ಅದನ್ನ. ನಮ್ಮಲ್ಲಿ ಮಾಡೋದು ಇವತ್ತ ಸಂಜೆಗೆ ಅಲ್ಲ, ಹಂಗಲ್ಲ, ಈಗ ದನನ ಮನೆ ಒಳಗಿದ್ದು ಪೂಜೆ ಆದ್ಮೇಲೆ ದನನೆಲ್ಲ ಹೊರಗೆ ಹೊಡೆದು ಅದು ಹೊರಗೆ ಬಿಟ್ಟು ಅವ್ನ ಅದ್ರ ತುರ ರೊಟ್ಟಿನೆಲ್ಲ ಹೊರ್ಕೊಂಡು ಕೊನೆಗೆ ಮತ್ತೆ ಒಬ್ಬ ಪುಲ್ಕರ್ ಅದಕ್ಕೆ ಒನಕಿನೇ ಅಂತ ಇಟ್ಟು ಒಳಗೆ ಬರ್ತಿತ್ತಲ್ಲ. ಹೌದು, ತಕ್ಷಣ ಮಾಡ್ಬಿಡ್ತ ಈಗ. ತಕ್ಷಣ ಮಾಡೋದಿರ್ಲಿ, ಆದ್ರೆ ಅದನ್ನ ಅದಕ್ಕೆ ಹಾನ ಗಿನ ಇದ್ದಾನು ಮತ್ತೆ. ಹಾನಕಾಯಿ ಮಾಡು. ಅವ್ರು ಈಗ ಎಂತ ಮಾಡ್ತಾ ಅಂದ್ರೆ ಗೋ ಪೂಜೆ ಎಲ್ಲ ಆದ್ಕೊಳ್ಳಿ, ಎಲ್ಲರ ಮನೆಯೂ ಪೂಜೆ ಮಾಡಿದ ಕೂಡಲೇ ಒಂದ್ ಪಟ ಎಲ್ಲರದ್ದು ಬಿಡ್ತಾ, ಎಲ್ಲರದ್ದು ಒಂದ್ ಪಟ ಬಿಟ್ಟು ಅದನ್ನ ಯಾರು ಹೊರ್ಕಂತ. ಈಗ ಮೊದ್ಲ ಆಳು ಪಾಳು ಎಲ್ಲ ಗೊತ್ತಿದ್ದ, ಈಗ ಯಾರು ಒಪ್ಪದಿಲ್ಲ, ಈ ಊರನ್ನವ್ರ ಯಾರು ಹೊರ್ಕಂದೈತಿ. ಪರಿಸ್ಥಿತಿ ಅಷ್ಟಾಗಿದೆ, ದೇಶಾಂತಲ್ಲೋರಿಗೆ ಓಡಿ ಹೋಗಿ ಎಲ್ಲ ಹೊರ್ಕಂಡ ಯಾರು ಅವ್ರದ್ದು ಹೊರ್ಕತ್ತ, ಇಲ್ಲಿ ಯಾರ್ದಾರು ಯಾರು ಹೊರಿತ ಹಿಂಗ್ ಹೊರ್ಕತ್ತ ಇವೆಲ್ಲ ಸೇರಿ ಊರಗನ್ನೋರು. ಅದು ವಾಪಸ್ ಬರ್ತಲ್ಲ, ವಾಪಸ್ ಬಂದ್ಕೊಳ್ಳೆ ಅದಕ್ಕೊಂದು ವನಿಕೆ ಮೈ ಚೆಂಡೆ ಕಟ್ಟಿಟ್ಟು ಸ್ವಲ್ಪ ವಂಚಿಗೂ ಜಡಿಕೆ ಮಣ್ಣು ಮಾಡುವ ಇಟ್ಟು ಅದು ದಾಟರ್ ಒಳಗೆ ಒಂದು ಹಾನಕಾಯಿ ಮಾಡ್ತಾ, ಇಲ್ಲ ಒಳಗ ಹೋದ್ನಲ್ಲಾರು ಮಾಡ್ತಾ ಹಾನಕಾಯಿ ಮಾಡಿ ಹೊಡೆದು ಆ ಕಾಯಿ ಅಲ್ಲೇ ಬಿಡ್ತಾ ಯಾರು ರೈತರು ಪೈಸರ್ ತಗೊಂಡು. ಹಾನ ಸುಳಿಯೋದು ಅಂದ್ರೆ ಈಗ ನಿಂತದ ಕುಂಕುಮ ನೀರ ಏನ್ ಬಂದಿಂತದಕ್ಕೆ? ಕುಂಕುಮ ಅಷ್ಟೇ, ಕುಂಕುಮ ನೀರು. ಕುಂಕುಮ ನೀರು ಸುಳಿಯೋದು. ಅದ ಮಾಡಿ ಒಳಗೆ ಬಿಡ್ತು, ಅಟ್ಟು ಅಲ್ಲಿ ಕತೆ ಮುಗಿತು. ಕೊನೆಗೆ ಸಾಯಂಕಾಲ ಬಲಿಯಂದ್ರನ ಕಳ್ಸೋದು, ಅಲ್ಲಿ ಮುಗಿತು. ಏನಾದ್ರೆ ಎಂತ ಕಳೆದ ನೋಡ ಬಾಯಿ ಹೋಗ್ತಿಲ್ಲ. ಸಿಂಗಾರೆತ್ತುಗಳು ದೂಷಾಡಿ ಬರಿತಾವೆ ಕೂಸಿನ ತಾಯಿ ಒಳಗಿರು, ಹೆಂಗದ್ ನೆನ್ಪಿಲ್ಲ, ಎಲ್ಲ ಪುಸ್ತಕ ಇದ್ರೆ ಹೇಳ್ತಿ ಅಷ್ಟೇ. ಈಗೆಲ್ಲ ಹೇಳದಿದ್ಗ ಬಿಟ್ಟೋಗ್ಬಿಡುದು. ಅದ ಬಲಿಯಂದ್ರ ಬಂದಿದ್ದು ಮುಂದಿನ ವರ್ಷಕ್ಕೂ ಹಿಂದಿನ ಬಲಿಯಂದ್ರ ಕಳಿಸಿದ್ದು ಎಲ್ಲ ಆಡಿದ್ದಲ್ಲೋ. ಅದೆಲ್ಲ ಇತ್ತು, ಅದು ಎಲ್ಲ ಒಂದೇ, ಲಕ್ಷ್ಮಿ ಕಳಿಸಿದ್ದು ಬಲಿಯಂದ್ರ ಕಳಿಸಿದ್ದೆಲ್ಲ ಒಂದೇ. ಹಿಂದೆ ಮುಂದೆ ಮಾಡಿ ಹೇಳ್ತಾ ಅಷ್ಟೇ. ಇಂದೋದ ಬಲಿಯೇಂದ್ರ ಎಂದಿಗೆ ಬರುವೆಯೋ ಇಂದಲ್ಲ ನಾಳೆ ವರುಷಕ್ಕೆ, ವರುಷಕ್ಕೆ ಬರುವೇನೋ ಇಂದಿದ್ದ ಜನರು ಸುಖ ಬಾಳಿ. ಅದು ಅದು ಬಲಿಯೇಂದ್ರನ ಕಳಿಸಕ್ಕಿಂತ ಮುಂಚೆ ಇದು ಕೊಂಡಿದ್ದಿ ರಾಶಿಯ ಮೇಲೆ ಹತ್ತಿ ಬಲ್ಲನೆ ಬಲಿಯೇಂದ್ರ ಇಂದು ತನ್ನ ರಾಜ್ಯದ ಸುಖವ ನೋಡ್ವಾಲೆ ಬಂದಿಲೀರ. ಅದು ಈಗ ಇದಿಷ್ಟ ಆದ್ಕೂಡ್ಲೆ ಈ ಮಧ್ಯ ಮೇಲೆ ಗುರಿಗಾಯ್ ಹೊಡೆಯೋರು ಕಾಯಿ ಕುಟ್ಟೋರು ಕೈಯಲ್ಲಿ ಕಾಯಿ ಕುಟ್ಟು ಹೊಡೆಯೋದು, ಗುಂಡು ತಗೊಂಡು ಗುರಿಗಾಯ್ ಹೊಡೆಯೋದು ಅವೆಲ್ಲ ಇತ್ತು. ಹಿಂದೆ ಕೆಲವು ಸರಿ ಇದನ್ನು ಆಡ್ತಿದ್ದೆ, ಗುಂಡ ಅಲ್ಲೇ ಆಡ್ತಿದ್ದ ಸುಮ್ನೆ ಖುಷಿಗೆ ಹೆಚ್ಚು ಹೋಗ್ತಲ್ಲ. ದೀಪ್ತಿ ಹೋಳಿಗೆ ಹಬ್ಬ ಆಡೋದು ಮೆಟ್ಟಿಲು ಮೆಟ್ಟಿಲು ಚಂದ, ಈ ಮೆಟ್ಟಿಲು ಈ ಮನೆ ಮೆಟ್ಟಿಲು ಚಂದ, ಮೆಟ್ಟಿಲ ನೀರಾಮ. ಈಗ ಮೊದ್ಲು ಪುಂಡಿಕೋಲು ತಡಿ, ಪುಂಡಿಕೋಲಿಗೆ ಬಟ್ಟೆ ಕಟ್ಟಿ ಅದೆಲ್ಲ ಇತ್ತು, ಅದನ್ನ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಆಗುವಂತಿಲ್ಲ, ಕೊಬ್ಬರಿ ಎಣ್ಣೆ ಅಲ್ಲ ಒಳ್ಳೆಣ್ಣೆ ಹಾಕಿದ್ದು, ಒಳ್ಳೆಣ್ಣೆ ಹಾಕಿ ಒಳ್ಳೆಣ್ಣೆ ಹಳ್ಳೆಣ್ಣೆನೂ ಹಾಕ್ತಿದ್ದ ಅದು. ಹಳ್ಳೆಣ್ಣೆ ಹಾಕದಿಲ್ಲ, ಒಳ್ಳೆಣ್ಣೆ 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 ಹಾಕಿ ಅದನ್ನ ದೂದ್ ಮಾಡ್ತಿದ್ದ. ದೀಪ 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 ಹೋಳಿಗೆಗಳು ಬೈಂದ ಅದು ಹೋದ ವರ್ಷ ಅದು ಹಬ್ಬಾಡಿದ್ದು ಹಾಕಿದ್ದ ಸುರಮಣ್ಣ ಅವರೆಲ್ಲ ಹೇಳಿದ್ದ ಹಬ್ಬಾಡಿದ್ದೆಲ್ಲ ವಿಡಿಯೋ ಇದ್ದಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕಿದ್ಯಾನು ಅದಿದ್ದು. ಅದಾದ್ಕೊಳ್ಳೆ ಅದಾದ್ಮೇಲೆ ಬಲಿಯಂದ್ರ ಕಳಿಸೋದು, ಅದ ಆಪರೊಳಗೆ ಬಲಿಯಂದ್ರ ಕಳಿಸಿ ಮತ್ತ ಆತ್ 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 ಹಂಗಾರೆ ಆತ್.
ಆಯ್ತು ಆಯ್ತು.